ಅಯ್ಯೋ ಒಂದು ದ್ವೇಷದಿಂದಲೋ ಬೇಕಾದ್ರೆ ಮಾಡಿ, ದೇವರನ್ನು ಮನಸ್ಸಿಟ್ಟು, ಕಾಮನಾ ಭಾವನೆಯಿಂದ ಮನಸ್ಸಿಡಿ, ಭಯದಿಂದ ಮನಸ್ಸಿಡಿ, ಒಟ್ರಾಸೆ ದೇವರನ್ನು ಮನಸ್ಸಿಡಬೇಕು, ಮೋಕ್ಷ ಆಗತ್ತೆ ಅಂತ ಈಗ ಕಾಣತ್ತೆ. ಆಚಾರ್ಯ ಮಧ್ವರು ಹೇಳ್ತಾರೆ, ಹೀಗೆಲ್ಲ ಅರ್ಥ ಮಾಡಬೇಡಿ. ಉಪಾಯ ಎಂಬುದಕ್ಕೆ ದ್ವೇಷವೋ ಭಯವೋ ಅಥವಾ ಕಾಮವೋ ಬಾಂಧವ್ಯವೋ ಈ ಹಿನ್ನೆಲೆಯಲ್ಲಿ ಮಾಡಿದರೂ ಸಾಕ್ರಿ, ದೇವರನ್ನು ಮನಸ್ಸಿಟ್ಟು ಸಾಕು ಅಂತ ಅರ್ಥ ಅಲ್ಲ, ಅದು ಸರಿಯಾದ ಅರ್ಥ ಅಲ್ಲ. ಉಪಾಯೋ ಭಕ್ತಿ ವೃತ್ತಿಷ್ಟ ದ್ವೇಷಾದ್ಯ ಅನುಪಾಯಕ. ಉಪಾಯ ಉಪಾಯ ಅಂದರೆ ಭಕ್ತಿಯನ್ನು ಮಾತ್ರ ಉಪಾಯ ಅಂತ ಕರೀತಾರೆ, ದ್ವೇಷ ಆದವರು ಅಪಾಯ, ಅದು ಉಪಾಯ ಅಲ್ಲ. ಹಾಗಾಗಿ ಇಲ್ಲಿ ಕೇನಾಪ್ಯುಪಾಯನ ದ್ವೇಷದಿಂದಲೋ ಅದರಿಂದೋ ಅಂತ ಅರ್ಥ ಅಲ್ಲವೇ ಅಲ್ಲ, ಭಕ್ತಿಯಿಂದ ಮನಸ್ಸಿಡಬೇಕು. ಅದರಲ್ಲಿ ಸ್ವಲ್ಪ ಕಲಬರಕೆ ಸಹಜವಾಗಿ ಶಾಪದಿಂದ ಬಂದಿರಬಹುದು, ಅಂತೂ ನೀವು ಮೂಲಭೂತ ಭಕ್ತರು ಆಗಿರಬೇಕು. ನಿಮಗೆ ಅಸುರಾದೇಶ ಒತ್ತಡದಿಂದ ಅಲ್ಲಿ ಕಲುಷಿತವಾದರೂ ಪರವಾಗಿಲ್ಲ, ದೇವರು ಎಜೆಸ್ಟ್ ಮಾಡ್ಕೊಳ್ತಾನೆ ಅವನ ಕಾರುಣ್ಯದಿಂದ. ಬೇಸಿಕ್ಕೆ ನಿಮಗೆ ಮೂಲಭೂತವಾದ ಭಕ್ತಿ ಇಲ್ಲದೆ ಏನು, ಆದರೆ ಭಕ್ತಿ ಅಂದರೆ ದೇವರಲ್ಲಿ ಮನಸ್ಸು ಬಿಡಬೇಕೇ ವಿನಃ ದೇಶದಿಂದೋ ಕಾಮನೆಯಿಂದೋ ಹೀಗೆ ಅರ್ಥ ಮಾಡಬಾರದು ಅಂತ ಶ್ರೀಮನ್ ಮಧ್ವಾಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಆದಿಂದಾಗಿ ತಂದೆ ಮಗನಿಗೆ ಇಬ್ಬರಿಗೂ ಶಾಪದಿಂದ ಬಂತು, ಅಸುರಾವೇಶ ಒತ್ತಡದಿಂದ ಅವನ ಮನಸ್ಸು ಕೆಟ್ಟಿತ್ತು ಜಯನದ್ದು. ಆದರೆ ಭಕ್ತ ಪ್ರಹ್ಲಾದನಿಗೆ ಅಸುರ ಯೋನಿಯಲ್ಲಿ ಬಂದರೂ ಕೂಡ ಸ್ವಾಭಾವಿಕವಾದ ಭಕ್ತಿ ಇತ್ತು, ಅಸುರಾವೇಶ ಒತ್ತಡದಿಂದ ಅವನ ಮನಸ್ಸು ಕೆಡ್ಡಿಲ್ಲ. ಯಾಕೆಂದರೆ ವಾಯುನಾಚ ಸಮಾವಿಷ್ಟ, ಪ್ರಹ್ಲಾದನಲ್ಲಿ ವಾಯುದೇವರ ಆವೇಶ ಇರುವಾಗ ಅಸುರರಿಗೆ ಆವೇಶಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಅವನು ಅಸುರ ಯೋನಿಯಲ್ಲಿ ಬಂದರೂ ಕೂಡ ವಾಯುದೇವರ ಆವೇಶಕ್ಕೆ ಪಾತ್ರನಾದ್ರಿಂದಾಗಿ ಚೆನ್ನಾಗಿ ಏಕಾಂತ ಭಕ್ತರಿಗೆ ಏನು ಕೇಳ್ತಾನೋ ಕೇಳ್ತಾನೆ, ನನಗೇನು ಬೇಡ ಅಂತ ಕೇಳ್ತಾನೆ ದೇವರ ಹತ್ರ. ಅದು ಅವರಲ್ಲಿ ಅದೊಂದು ದೇವರ ಅನುಗ್ರಹ ಅವನಿಗೆ. ಇವನಿಗೆ ಅಪ್ಪನಿಗೆ ಅಸುರಾವೇಶ ಇದ್ದರೂ ಕೂಡ ಅದು ಔಪಾಧಿಕದಿಂದ ಅದನ್ನು ಲೆಕ್ಕಕ್ಕೆ ಕಳೆದೇ ಭಗವಂತ ಮೂರನೇ ಜನ್ಮದಲ್ಲಿ ಅವನಿಗೆ ಏನು ಮಾಡಿದ ಅಂತ ಹೇಳಿದ್ರೆ, ಮೂರನೇ ಜನ್ಮ ಚಕ್ರ ಸ್ಪರ್ಶ ಆದ ತಕ್ಷಣ, ವಿಷ್ಣು ಭಕ್ತರು ಯಾವಾಗಲೂ ಚಕ್ರ ಸ್ಪರ್ಶ ಆದರೆ ಸೆಪ್ಟಿಕ್ ಆಗ್ಬೋದು ಶುಗರ್ ಇದ್ದರೆ, ಆದರೆ ಪಾಪ ಮಾತ್ರ ಹೊರಟು ಹೋಗುತ್ತೆ ವಿಷ್ಣು ಭಕ್ತರಂತಾದರೆ. ನೋಡಿ ನಾವು ಎಷ್ಟು ಕೃಷ್ಣಾಚಾರ ಮುದ್ರಾಧಾರಣೆ ಮಾಡಿದರು, ಕೃಷ್ಣಾಚಾರ ಮುದ್ರಾಧಾರಣೆಯಿಂದ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಇದೆ, ಅದು ಶುಗರ್ ಇದೆ ಶುಗರ್ ಎಲ್ಲ ಹೇಳ್ತಾ ಏನು ಕೊಡ್ತಾರೆ. ಅಷ್ಟು ಎಷ್ಟು ನಮಗೆ ಆ ಅನುಸಂಧಾನ ಬೇಕು. ಸುದರ್ಶನ ಚಕ್ರ ಇದು ಮಾಡಿದರೆ ಆ ಶಿಶುಪಾಲ ಭಕ್ತ ಅವನಿಗೆ ಚಕ್ರ ಸ್ಪರ್ಶ ಆದರೆ ಪಾಪ ಪರಿಹಾರ ಆಯಿತು, ದೇವರ ಪ್ರಜ್ಞೆ ಜಾಗೃತ ಆಯಿತು. ನಾವು ಪ್ರಾರ್ಥನೆ ಮಾಡುವಾಗ ಸುದರ್ಶನ ಮಹಾದ್ವಾರ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣುವ ಮಾರ್ಗಂ ಪ್ರದರ್ಶಯ ಅಂತ ಹೇಳಬೇಕು. ವಿಷ್ಣು ಮಾರ್ಗ ತೋರಿಸ್ತಾನೆ ಅವನಿಗೆ, ಅವನಿಗೆ ತಪ್ಪಿದೆ ಯೋಗ್ಯರಿಗೆ. ಹೀಗೆ ಅಭಿಪ್ರಾಯವನ್ನು ಹೇಳಬೇಕು. ಅದರ ಬಗ್ಗೆನೇ ಕತೆ ಇರೋದು, ನಾನು ಸಾರಾಂಶವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಒಬ್ಬ ವಿಷ್ಣು ಭಕ್ತನಾದವನು ಹೇಗಿರಬೇಕು ಎಂಬುದಕ್ಕೆ ಮಾದರಿ ರೂಪದಲ್ಲಿ ನರಸಿಂಹ ಇದು ಪ್ರಹ್ಲಾದನನ್ನು ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಯಾಕೆಂದರೆ ನಷ್ಟ ಕ್ರೀಡನಕಃ ಬಾಲಃ ಕ್ವಚಿತ್ ರೋದಿತಿ ಗೋವಿಂದ ಚಿಂತಾ ಚಂಚರ ಚೇತನಃ ಕ್ವಚಿತ್ ಧಸತಿ ತಚ್ಚಿಂತಾಲ್ಲಾದ ಉದ್ಗಾಯಿತಿ ಕ್ವಚಿತ್ ನಾನು ವಿಂದದೆ ಅಂತ ಹೇಳ್ತಾನೆ. ಅವನು ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ಕೃಷ್ಣಗ್ರಹ ಗೃಹೀತಾತ್ಮ ಅದನ್ನು ಇಟ್ಕೊಳ್ಳೋದ್ರಿಂದಾಗಿ ನವೇದ ಜಗದೀದೃಶಂ ಊಟ ಮಾಡ್ತಾ ಇದ್ದ ದೇವರಲ್ಲೇ ಮನಸ್ಸು, ಏನು ಮಾಡ್ತಾನೆ ಗೊತ್ತಿರಲಿಲ್ಲ ನನಗೆ, ಕುಡಿತಾ ಇದ್ದ ಏನು ಮಾಡ್ತಾನೆ ಗೊತ್ತಿಲ್ಲ, ಕುತ್ಕೊಂಡಾಗ ಏನು ಮಾಡ್ತಾನೆ ಗೊತ್ತಿಲ್ಲ, ನಿಂತಾಗ ಓಡಾಡುವಾಗ ಕುಡಿಯುವಾಗ ತಿನ್ನುವಾಗ ಏನು, ಆ ಜಗದ್ವ್ಯಾಪಾರವನ್ನೆಲ್ಲ ಮರೆತು ಕೃಷ್ಣನಲ್ಲೇ ಮನಸ್ಸಿಟ್ಟ, ಕೃಷ್ಣಗ್ರಹ ಗೃಹೀತಾತ್ಮ ಅನಿಸಿಕೊಂಡ ಅಂತಹ ಒಳ್ಳೆ ಒಬ್ಬ ಭಕ್ತ ಹೇಗಿರಬೇಕೆಂಬ ಮಾದರಿ ರೂಪದಲ್ಲಿ ಇರ್ತಕ್ಕಂಥವನು ಭಕ್ತ ಪ್ರಹ್ಲಾದ. ಅಂಥವನನ್ನು ವಿಷ್ಣು ಭಕ್ತಿ ಪ್ರತೀಕನಾಗಿರ್ತಕ್ಕಂತಹ ಆ ಭಕ್ತ ಪ್ರಹ್ಲಾದನನ್ನು ಭಗವಂತ ಕಂಬದಿಂದ ಪ್ರಕಟನಾಗಿ ರಕ್ಷಣೆ ಮಾಡಿ ಹಿರಣ್ಯಕಶಿಪುವನ್ನು ಕೊಂದ. ಇದು ಮುಖ್ಯ. ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಕಣ್ಣಿಗೆ ಕಾಣದೇ ಇದ್ದಂಥ ದೇವರಿಲ್ಲ. ಕಸ್ಮಾಸ್ತಂಬೇನ ದೃಶ್ಯತೆ, ಎಲ್ಲ ನಾಸ್ತಿಕ ಪರವಾಗಿ ಕ್ವಶ್ಚನ್ ಹಾಕ್ತಾನೆ, ನಿನ್ನ ದೇವರು ಎಲ್ಲ ಕಡೆ ಈ ಕಂಬದಲ್ಲಿ ಯಾಕೋ ಕಾಣೋದಿಲ್ಲ, ಕಸ್ಮಾಸ್ತಂಬೇನ ದೃಶ್ಯತೆ ಎದ್ದು ಬಂದರು ನೋಡಿ, ಇವಾಗ ನಾನು ಚಾಲೆಂಜ್ ಹಾಕ್ತೀನಿ, ನಿನ್ನ ತಲೆ ಕತ್ತರಿಸ್ತೇನೆ ನೋಡು, ನಿನ್ನ ಅವನು ಬಂದರೆ ರಕ್ಷಣೆ ಮಾಡಲಿ ನೋಡೋಣ ಅಂತ ಹಾಕಿದಾಗ, ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತು ವ್ಯಾಪ್ತಿಂಚ ಭೂತೇಶು ಅಕಿರೇಟು ಚಾತ್ಮನಃ ಅದೃಶ್ಯಮತ್ಯದ್ಭುತ ರೂಪಮಧ್ವಹನ್ ಸ್ತಂಭೇ ಸಭಾಯಾಮ್ ನ ಮೃಗಂ ನ ಮಾನುಷಂ ಅಂತ ಹೇಳಿದ ಹಾಗೆ, ಸತ್ಯ ವಿಧಾತು ತನ್ನ ಭೃತ್ಯ ಹೇಳಿದ ಮಾತು, ನನ್ನ ರಕ್ಷಕ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ತನ್ನ ಭೃತ್ಯ ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರವೇ, ಅಷ್ಟೇ ಅಲ್ಲದ ನನ್ನ ದೇವರು ಎಲ್ಲ ಕಡೆಯಲ್ಲಿದ್ದಾನೆ ಅಂತ ತೋರಿಸ್ಲಿಕ್ಕೋಸ್ಕರವೇ, ಎಲ್ಲ ಜೀವನಲ್ಲಿದ್ದಾನೆ, ಭೂತ ಅಂದರೆ ಎಲ್ಲ ಜೀವನಲ್ಲಿದ್ದಾನೆ, ಅಲ್ಲಿ ಕಂಬದಲ್ಲಿದ್ದಾನಲ್ಲ ಅವನು, ಕಂಬದಲ್ಲಿ ಕಂಡದಲ್ಲ. ಅಯ್ಯೋ, ಚಟುವಟಿಕೆ ಇಲ್ಲದ ಕಂಬದಲ್ಲೇ ದೇವರು ಇರಬೇಕಾದ್ರೆ
ಇನ್ನು ಚಟುವಟಿಕೆಗಳು ಜೀವರಲ್ಲಿ ಇದ್ದಾರೆ ಅಂತ ಏನು ಹೇಳ್ತಕ್ಕಂಥದ್ದು? ಕೈಮಿತ್ಯ ನ್ಯಾಯದಿಂದ ತೋರ್ಸ್ಲಿಕ್ಕೋಸ್ಕರ ಮತ್ತು ಕ್ವಶ್ಚನ್ ಮಾಡಿದ್ದು ಕಂಬದಲ್ಲಿ ಯಾಕಿಲ್ಲ ಅಂತ, ಕಂಬದಲ್ಲಿ ನಾನಿದ್ದೇನೆ ಅಂತ ಭಗವಂತ ತೋರಿಸಿದ. ಇದು ಬ್ರಹ್ಮದೇವರು ಕೊಟ್ಟ ಮಾತು ಒಂದು. ಏನಂದ, ಅವನು ನರಸಿಂಹ ರೂಪದಲ್ಲೇ ಬಂದ, ಪೂರ್ತಿ ನರರೂಪದಲ್ಲಿ ಬಂದಿಲ್ಲ, ಸಿಂಹರೂಪದಲ್ಲಿ ಬಂದಿಲ್ಲ, ಕಂಬದಲ್ಲೇ ಬಂದ. ಯಾಕೆ ಚಾಲೆಂಜ್ ಮಾಡಿದ್ದು ಕಂಬದಲ್ಲಿ ಯಾಕಿಲ್ಲ ಅಂತ? ನಿನ್ನಲ್ಲಿ ಯಾಕಿಲ್ಲ? ಅಥವಾ ನಾನೇ ಕೊಲ್ತಾ ಇದ್ದೇನೆ, ನನ್ನನ್ನು ತಡೆಯಲ್ಲಿ ನೋಡೋಣಿಲ್ಲ, ನನ್ನಲ್ಲಿ ದೇವರಿದ್ದರೆ ಕೊಲ್ತಕ್ಕಂಥ ನಾನು, ನನ್ನನ್ನು ತಡೆಯಲ್ಲಿ ನೋಡೋಣ, ನಿನ್ನ ದೇವರ ರಕ್ಷಕ ಇದ್ದಿದ್ರೆ ದೇವರು ಎಲ್ಲಿಂದ ಬರಬೇಕಿತ್ತು, ಎಲ್ಲಿಂದ ಬರಬೇಕಿತ್ತು? ನಾನು ಪ್ರಹ್ಲಾದ್ ಕಶ್ಯ ಹಿರಣ್ಯಕಶವು ನಿನ್ನ ರಕ್ಷಕ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಬೊಗಳ್ತೀಯಲ್ಲ, ಹಾಗಾದರೆ ನಾನು ಮಾರಕ, ನನ್ನಲ್ಲಿಯೂ ಇದ್ದಾನ, ಬರಲಿ ನೋಡೋಣ ಅಂದರೆ ದೇವರು ಎಲ್ಲಿಂದ ಬರಬೇಕಿತ್ತು, ಎಲ್ಲಿಂದ ಬರಬೇಕಿತ್ತು? ಹಿರಣ್ಯಕಶಿಂದ ಎದ್ದು ಬರಬೇಕಿತ್ತು. ಒಂದು ಪಕ್ಷಕ್ಕೆ ನಿನ್ನಲ್ಲಿದ್ದಾರ ಅಂತ ಹೇಳಿದ್ರೆ ಎಲ್ಲಿಂದ ಎದ್ದು ಬರಬೇಕಿತ್ತು? ಪ್ರಹ್ಲಾದ್ ಎದ್ದು ಬರಬೇಕಿತ್ತು. ಜನ ಏನಂತ್ಕೊಳ್ತಾರೆ ಅವಾಗ, ಜನ ಏನು ತಿಳ್ಕೊತಾರೆ? ಆಚಾರ್ಯ ಮಧ್ವರ ಮಾತು, ನರಸಿಂಹಾವತಾರಕ್ಕೆ ಯಾವ ಅಪ್ಪ ಅಮ್ಮ ಇಲ್ಲ. ಅದು ಹೇಗೆ ಅಪ್ಪ ಅಮ್ಮ ಇಲ್ಲದೆ ಬಂದಿದೆಯೋ ಹಾಗೆ ಅದು ಪ್ರಕಟಣ ಸ್ಥಾನ ಕಂಬ ಹೇಗೋ, ಈ ವಸುದೇವ ದೇವಕಿರು ಜಮದಗಿರಿ ರೇಣುಕ ಇವರೆಲ್ಲರೂ ಕೂಡ ಭಗವಂತನ ಒಂದು ಪ್ರಕಟಕ್ಕೆ ಸ್ಥಾನವೇ ವಿನಃ ಅವರು ದೇಹ ಕೊಟ್ಟ ತಂದೆ ಅಲ್ಲ. ಫಾರ್ ಎಕ್ಸಾಂಪಲ್ ನರಸಿಂಹಾವತಾರ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಸತ್ಯಂ ವಿಧಾತಂ ನಿಜಭೃತ್ಯ, ಮಧ್ವಾಚಾರ್ಯ ಹೇಳಿದ ಮಾತು ಕಂಬದಿಂದ ಎದ್ದು ಬಂದಿದ್ದಾನೆ ಅಂತ. ಅವನು ತಂದೆ ತಾಯಿಗೆ ಅಂತ ಅದನ್ನು ಹೇಳಬೇಕಾದ್ರೆ ದೇವರು ಎಲ್ಲಿಯಾದರೂ ಅವನಿಗೆ ಈ ರೀತಿಯಾಗಿ ಬುದ್ಧಿ ಕೊಟ್ಟಿದೆ, ನಿನ್ನಲ್ಲಿ ಹಾಕಿಲ್ಲ ಅಂದರೆ ದೇವರು ಎದ್ದು ಎಲ್ಲಿಂದ ಎದ್ದು ಬರಬೇಕಿತ್ತು? ಪ್ರಹ್ಲಾದರಿಂದ ಎದ್ದು ಬರಬೇಕಿತ್ತು. ಅಥವಾ ನನ್ನಲ್ಲಿ ಹಾಕಿಲ್ಲ ಅಂದರೆ ಹಿರಣ್ಯಕಶಿಂದ ಎದ್ದು ಬಂದುಬಿಟ್ರೆ ಜನರಿಗೆ ಡೌಟ್ ಬಂದಿಡುತ್ತೆ. ಹೇಗೆ ನಿನ್ನಿಂದ ಸೃಷ್ಟವಾದ ತಾಯಿ ಯಾರಿಂದಲೂ ನನಗೆ ಸಾವು ಬರಬಾರ್ದು ಅಂತ. ಈಗ ಪ್ರಹ್ಲಾದರಿಂದ ಎದ್ದು ಬಂದಿದ್ರೆ ಮನುಷ್ಯನಿಂದ ಬಂದರೆ ಅದು ಬ್ರಹ್ಮದೇವರಿಂದ ಸೃಷ್ಟಿ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಮತ್ತು ಹಿರಣ್ಯಕಶಿ ಬಂದರೆ ಹಾಗೆ ಇರ್ತ, ಹಿರಣ್ಯಕಶಿ ಅಪ್ಪ ಯಾರು, ನರಸಿಂಹನ ಅಪ್ಪ ಹಿರಣ್ಯಕಶಿ, ಅದು ಪ್ರಹ್ಲಾದ ಅಂತ ಅರ್ಥ ಆಗ್ತಿತ್ತು. ಮಧ್ವಾಚಾರ ಸಿದ್ಧಾಂತ ಸರಿ ಹೋಗ್ತಾ ಇಲ್ಲ. ಮಧ್ವಾಚಾರ ಮಾತು ಅವನಿಗೆ ದೃಷ್ಟ ಅಂತ, ಅಪ್ಪ ಅಮ್ಮ ಇಲ್ಲ ಅಂತ, ಕಂಬದಿಂದ ಎದ್ದು ಬಂತ. ಅದು ಸತ್ಯ ಮಾಡಲಿಕ್ಕೋಸ್ಕರವೇ ಪರಮಾತ್ಮ ಏನು ಮಾಡಿದ ಅಂತ, ಅದೇ ಅವನಿಗೆ ಆ ರೀತಿಯಾಗಿ ಪ್ರಶ್ನೆ ಮಾಡಲಿಕ್ಕೆ, ಕಂಬದಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡುವ ಮೂಲಕ ನಾಸ್ತಿಕ್ಯ ಪ್ರತ್ಯಯನಾರ್ಥಂ, ನಾಸ್ತಿಕ ಕಣ್ಣದೇ ಇದ್ದ ದೇವರು ಇಲ್ಲ ಎಂಬುದಕ್ಕೆ, ಕಾಣದೇ ಇದ್ದ ದೇವರು ಕಾಣುವುದಿಲ್ಲ, ಆದರೆ ಕೆಲಸ ಇದ್ದರೆ ಖಂಡಿತ ಕಾಣಿಸ್ತಾನೆ. ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಅವನು ಬಂದೇ ತೀರ್ತಾನೆ, ನಾನು ತೀರ್ತೇನೆ ಎಂಬುದನ್ನು ತೋರಿಸ್ಲಿಕ್ಕೋಸ್ಕರವೇ ಕಂಬದಿಂದ ಎದ್ದು ಬಂದ ಪರಮಾತ್ಮ. ಇಲ್ಲಿ ಎಲ್ಲರಿಗೂ ಈಗ ಬ್ರಹ್ಮದೇವರ ಮಾತು ಪೂರ್ತಿ ನರರೂಪ, ನರರಿಂದ ಸಾವಿಲ್ಲ, ಸಿಂಹದಿಂದ ಸಾವಿಲ್ಲ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಆಗ ಅರಬರೆ ರೂಪದಲ್ಲಿ ಬರಬೇಕವನು. ಆದರೆ ಒಂದು ಸಿಂಹ ಮುಖ ನರ ಹೃದಯ ಆಗಿ ಬಂದಿದ್ದಾನೆ. ಸ್ವಲ್ಪ ಮುಖ ಚೆನ್ನಾಗಿದ್ದರೆ ಒಳ್ಳೆಯದಿತ್ತಲ್ವ? ನರಮುಖ ಸಿಂಹ ಹೃದಯದಿಂದ ಬರ್ಬೋದಿತ್ತಲ್ಲ, ಸತ್ಯ ಹೇಳಿ ಹೌದಲ್ಲ? ಯಾಕೆ ಬ್ರಹ್ಮದೇವರ ಮಾತು ಸರಿ ಹೋಗುತ್ತೆ, ಬೇಕು ಮಾಡುವುದಿಲ್ಲ. ಸಿಂಹ ಮುಖದಿಂದ ಬರೋದಕ್ಕಿಂತ ಸಿಂಹ ಹೃದಯವಾಗಿ ನರಮುಖದಿಂದ ಬಂದಿದೆ ನೋಡಲಿಕ್ಕೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ, ಭಗವಂತ ಅಲ್ಲಿಯೂ ಕೂಡ ಒಂದು ನೀತಿ, ಯಾರೂ ಕೂಡ ಗೋಮುಖ ವ್ಯಾಘ್ರರಾಗಬಾರ್ದು. ಮುಖ ಮಾತ್ರ ಗೋವಿನದ್ದು, ಮುಖವಾಡ, ಹೃದಯ ಮಾತ್ರ ಹುಲಿದು. ಇದು ಎಂಥ ಆಗಬಾರ್ದು ಅಂತ ತೋರ್ಸ್ಲಿಕ್ಕೋಸ್ಕರವೇ ಭಗವಂತ ಉಗ್ರ, ಮುಖ ಎಷ್ಟು ಉಗ್ರ ಆದರೂ ಚಿಂತೆ ಇಲ್ಲ, ಹೃದಯ ಮಾತ್ರ ಒಳ್ಳೆ ನರ ಸೌಮ್ಯವಾಗಿರಬೇಕು, ಈ ಸಂದೇಶವನ್ನು ಕೊಡಲಿಕ್ಕೋಸ್ಕರವೇ ಭಗವಂತ ಈ ರೂಪದಿಂದ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಅಂತಹ ಭಕ್ತಿ ಇದು ಮುಖ್ಯ ಅಂಥೇಳಿ ಪ್ರಹ್ಲಾದನಿಗೆ ಭಗವಂತ, ನೀನು ಈ ರೀತಿಯಾಗಿ ಯಾಕೆ ವರ ಕೊಡ್ತೀಯಾ, ಇನ್ಮುಂದಲ್ಲಿ ಈ ರೀತಿಯಾಗಿ ವರ ಕೊಡಬಾರ್ದು, ಗೊತ್ತುಂಟ ಎಷ್ಟು ಇದಾಗತ್ತೆ ಅಂತ ಹೇಳ್ತಾನೆ. ಮತ್ತೆ ಹಿರಣ್ಯಕಶಿಪು ಮತ್ತೆ ಮುಂದಿನ ಮನ್ವಂತರದಲ್ಲಿ ಅದೇ ಪತಿ ಇದರಲ್ಲಿ ಬರುತ್ತಲ್ಲ. ಈಗ ಒಂದೊಂದು ದಿನದಲ್ಲಿಯೂ ನರಸಿಂಹದೇವರ ಅವತಾರ ಆಗುತ್ತೆ, ಬ್ರಹ್ಮದೇವರ ಒಂದೊಂದು ದಿನದಲ್ಲಿಯೂ ಕೂಡ ಒಂದೊಂದು ದಿನದ ಎಲ್ಲ ಅವತಾರ ಆಗುತ್ತೆ. ಮತ್ತೆ ಮುಂದಿನ ದಿನದಲ್ಲಿ ಮತ್ತೆ ಅದೇ ಹಿರಣ್ಯಕಶಿಪು ಮತ್ತೆ ವರ ಕೊಡ್ತಾರಲ್ಲ, ಇದೆಂಥದ್ದು ಮಣ್ಣು ಹೀಗೆಲ್ಲ ದೇವರು ಹೇಳಿದ್ದಾರೆ ಕೊಡಬೇಡ ಅಂತ. ಮತ್ತೆ ಕೊಡ್ತಾನಂದರೆ ನಾನು ಹಿರಣ್ಯಕಶಿಪಿಗೆ ಬಿಟ್ಟು ಬೇರೆ ಯಾರಿಗೆ ಇಂಥ ವರ ಕೊಡಬೇಡ ಅಂತ ಅದರ ಅಭಿಪ್ರಾಯ ಅಂತ ಶ್ರೀಮನ್ ಮಧ್ವಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ನರಸಿಂಹನ ಕಥೆಯನ್ನು ವಿಶೇಷವಾಗಿ ಅಲ್ಲಿ ಅವನು ಹೇಳಿರತಕ್ಕಂಥ ಮಾತು ಏದು, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ನವ ಲಕ್ಷಣದಿಂದ ಗುರುತಿಸಲ್ಪಡುವ ಭಕ್ತಿಯನ್ನು ಪರಮಾತ್ಮನಲ್ಲಿ ನಾವು ಚೆನ್ನಾಗಿ ಮಾಡಿ ಅರ್ಪಣೆ ಮಾಡಿದರೆ ಅದು ಅಧ್ಯಯನದ ಫಲ. ಒಬ್ಬ ಓದ್ಕೊಂಡಿದ್ದಾನೆ ಅವನು ಜ್ಞಾನಿ ಅಂತ ಯಾವಾಗ ಅನಿಸೋದು,
ಆ ಜ್ಞಾನದ ಕಾರ್ಯ ಅವನಲ್ಲಿ ಕಾಣಬೇಕು. ನವವಿಧವಾದ ಲಕ್ಷಣದಿಂದ ಗುರುತಿಸಲ್ಪಡುವ ಭಕ್ತಿ ಮಾಡಲಿಕ್ಕೆ ಕಲಿತರೆ ಅವನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಅಂತ ಅಭಿಪ್ರಾಯ. ಹಾಗಾಗಿ ಆಧ್ಯಾಯಕಃ ಅಧ್ಯಾಯಕಃ ಅಂತ ಶ್ರೋತ್ರಿಯ ಅಧ್ಯಯನ ಮಾಡಿದವನಂದರೆ ಮುಕ್ತ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ? ಅಧ್ಯಯನದ ಫಲವನ್ನು ಪಡೆದಿರ್ತಾನೆ. ಅಧ್ಯಯನದ ಫಲ ಯಾವುದು? ಭಕ್ತಿ. ಅದನ್ನು ಪಡೆದು ಅವನು ಮೋಕ್ಷಕ್ಕೆ ಹೋಗಿ, ಶ್ರವಣದ ಫಲ ಯಾವುದು? ಭಕ್ತಿ. ಅದನ್ನು ಪಡೆದು ಮೋಕ್ಷಕ್ಕೆ ಹೋಗಿರ್ತಾನೆ. ಅದಕ್ಕೆ ಅವನನ್ನು ಹೇಳೋದು ಶ್ರೋತ್ರಿಯ ಅಂತ. ನಾವು ಯಾರಿಗೆ, ನಾವು ಎಷ್ಟು ಶ್ರವಣ ಮಾಡಿದ್ರು ಈಗ ಶ್ರೋತ್ರಿಯರಾಗುವುದಿಲ್ಲ ನಾವು. ಯಾಕೆಂದರೆ ಶ್ರವಣದ ಫಲ ಪಡಿಬೇಕು ನಾವು. ನಾವು ಎಷ್ಟು ಅಧ್ಯಯನ ಮಾಡಿದ್ರು ಈಗ ಅಧ್ಯಯನ ಮಾಡಿದವರಂತ ಹೇಳಲಿಕ್ಕೆ ಬರಲ್ಲ. ಅಧ್ಯಯನದ ಫಲವನ್ನು ನಾವು ಪಡಿಬೇಕು. ಅದರ ನಂತರ ರುದ್ರದೇವರಿಗೆ ಒಂದು ಡೌಟ್ ಇತ್ತು. ಎಲ್ಲವೂ ಭಗವದ್ ದಿನ ಹೌದೋ ಅಲ್ವೋ ಎಂಬ ಗೊಂದಲ ಇತ್ತು. ಅದನ್ನು ಮಯಾಸುರನಿಂದ ತ್ರಿಪುರಾಸುರ ಸಂಹಾರದಲ್ಲಿ ಟೆನ್ಷನ್ ಮಾಡಿ ಅವರಿಗೆ ವಿಕ್ಷೋಭ ಉಂಟು ಮಾಡಿ, ಓಹೋ ಸರ್ವವೂ ದೇವರ ಅಧೀನ ಅಲ್ವೋ ಹೌದೋ ಅಲ್ಲ ಎಂಬ ಸಂಶಯನ ಹೋಗಲಾಡಿಸಿದ. ಅಲ್ಪನಾಗಿರ್ತಕ್ಕಂಥ ಮಯಾಸುರ ಈಗ ತ್ರಿಪುರಾಸುರನ ಸಂಹಾರ ಮಾಡುವಾಗ ರುದ್ರದೇವರು ಸಂಹಾರ ಮಾಡಿದರೆ ಅವರೆಲ್ಲ ಸತ್ತು ಬಿದ್ದಾಗ ಅಮೃತ ಕೂಪದಲ್ಲಿ ಬಿಸಾಡ್ತಾ ಇದ್ದ. ಯಾರು? ಮಯಾ. ಅವರೆಲ್ಲ ಎದ್ದು ಬರ್ತಾ ಇದ್ರು. ರುದ್ರದೇವರಿಗೆ ತುಂಬ ವಿಷಾದ ಆಯಿತು. ಏನು ಮಾಡೋದನ್ನು ಗೊತ್ತಾಗಿಲ್ಲ. ಕೊನೆಗೆ ಬ್ರಹ್ಮದೇವರನ್ನು ಕರುವನ್ನಾಗಿ ಮಾಡಿಕೊಂಡು ತಾನು ಗೋವಾಗಿ ಬಂದು ಅಮೃತ ರಸಕೂಪವನ್ನು ಕುಡಿತಾ ಇತ್ತು. ಕುಡಿದ ನಂತರ ಅಲ್ಲಿ ರಸಕೂಪ ಇದ್ದರೆ ತಾನೆ ಅಲ್ಲಿ ಹಾಕಿದಾಗ ಎಲ್ಲ ಜೀವಂತವಾಗಿ ಬರ್ತಾಯಿದ್ರು. ಈಗ ಕುಡಿದು ಬಿಟ್ಟ. ಅಂತೂ ಇಂತೂ ತ್ರಿಪುರಾಸುರ ಸಂಹಾರದಲ್ಲಿ ಅಲ್ಪನಾಗಿರ್ತಕ್ಕಂಥ ಮಯಾಸುನಿಂದ ವಿಘ್ನವನ್ನು ತಂದೊಡ್ಡುವ ಮೂಲಕ ಸರ್ವವೂ ಭಗವದಧೀನ, ಇದರಲ್ಲಿ ಸಂಶಯ ಇಲ್ಲ ಎಂಬುದನ್ನು ತೋರಿಸಿದ. ರುದ್ರದೇವರು ಜಗತ್ತನ್ನು ಸಂಹಾರ ಮಾಡುವರಾದರೂ ಕೂಡ ತ್ರಿಪುರಾಸುರ ಸಂಹಾರ ಮಾಡುವ ವಿಷಯದಲ್ಲಿ ಪ್ರತಿಬಂಧಕ ಬಂದಾಗ ಆ ಪ್ರತಿಬಂಧ ನೀಗಿಸಿ ಅವರ ತ್ರಿಪುರಾಸುರವನ್ನು ಸಫಲ ಆಗಬೇಕಾದರೆ ಭಗವದ್ ಅನುಗ್ರಹ ಬೇಕಾಯಿತು. ಹರೋ ಹರತಿ ತದ್ವಶಃ ಸಜಾನ್, ದೇವರ ಪ್ರೇರಣೆಗೊಳಗಾಗಿ ನಾನು ಮಾಡ್ತೇನೆ. ರುದ್ರದೇವರು ಸಂಹಾರ ಮಾಡುವುದು ಕೂಡ ಅವರ ಅನುಗ್ರಹದಿಂದವೇನ, ಸ್ವತಂತ್ರರಾಗಿ ಮಾಡುವುದಿಲ್ಲ. ಹಾಗಾಗಿ ಸರ್ವವೂ ಭಗವದ್ ದಿನ ಹೌದೋ ಅಲ್ವೋ ಎಂಬ ಗೊಂದಲ ಪರಿಹಾರ ಆಗುವುದಲ್ಲದೆ ಪ್ರತಿಯೊಬ್ಬರಿಗೂ ಬುದ್ಧಿ ಕೊಡೋದು ದೇವರು ಗ್ಯಾರಂಟಿ. ಅವನ ಅನುಗ್ರಹ ಇಲ್ಲದೆ ಬುದ್ಧಿ ಬರೋದು ನೋಡಿ, ಪಿಳಿ 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 ನೋಡ್ತಾ ನೋಡಿ, ಅಮೃತ ರಸಕೂಪ ಕುಡಿತಾ ಇದೆ ಹಸು. ಅವ್ರನ್ನ ಕಾಯಲಿಕ್ಕಿರುವವರು ಮಯಾಸನ ದೂತರು ಹೀಗೆ ನೋಡ್ತಾ ಕೂತ್ಕೊಂಡ್ರು. ಯಾಕೆ? ಮುಹ್ಯಂತಿ ಎಂ ಸೂರಯ, ಬಿಳಿ ಬಿಳಿ ನೋಡ್ತಾ ಕೂತ್ಕೊಂಡು ಸುಮ್ಮನೆ ಬುದ್ಧಿ ಪ್ರೇರಣೆಯೇ ಮಾಡ್ತಾ ಇಲ್ಲ ಅವರಿಗೆ, ಓಡಿಸ್ಬೇಕಂತ ಗೊತ್ತಿಲ್ಲ. ಎಷ್ಟೋ ಜನರು ಕಾವಲುಗಾರರು ಎಲ್ಲ ಇರ್ತಾರಲ್ಲ, ಪೊಲೀಸರು ಗೀಲಿಸರೆಲ್ಲ ಚಳ್ಳೆಕಾಯಿ ತಿಂತ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡು ಮೂಕ ಪ್ರೇಕ್ಷರಾಗಿ ಬುದ್ಧಿಯೇ ಓಡುವುದಿಲ್ಲ. ಎಂತೋ ರಕ್ಷಿತ ಮುಚ್ಚಂತಿ ಬುದ್ಧಿ ಆಸೆ, ನಮ್ಮ ಪಾಲಿಗೆ ಪೊಲೀಸರು ರಕ್ಷಕ ನಿಜವಾಗೆಲ್ಲ ಅಲ್ಲಿ ಒಳಗಿರೋ ಬುದ್ಧಿ ಪ್ರೇರಣೆ ಮಾಡಿದ್ರೆ ಆಗತ್ತೆ ನೋಡಿ. ಅಮೃತ ರಸಕೂಪ ಕಾವಲುಗಾರರೆ ಸುಮ್ಮನೆ ಪಿಳಿ ಪಿಳಿ ಹಾಕೋದು. ಅದಕ್ಕೆ ಹೇಳಿದ ಮಾತು ಭಾಗವತ, ಎಂತೂ ರಕ್ಷಿತ ಬಿಚ್ಚಂತಿ ಬುದ್ಧಾ ಸಂಯೋಜನೆ, ಯಾರನ್ನು ರಕ್ಷಣೆ ಮಾಡಬೇಕಂತ ಅವ್ರಿಗೆ ಬುದ್ಧಿ ಸಂಯೋಜನೆ ಮಾಡ್ತಾರೆ. ಪೊಲೀಸರು ರಕ್ಷಕರಲ್ಲ, ಅವ್ರಿಗೆ ಒಳಗಿದ್ದು ಬುದ್ಧಿ ಪ್ರೇರಣೆ ಮಾಡಿದ್ರೆ ಮಾತ್ರ ಆಗತ್ತೆ. ಈ ಮಯಾಸುನ್ನ ಇಷ್ಟು ಭೂತರು ಅಮೃತ ರಸಕೂಪ ಕಾಯಲಿಕ್ಕೆ ಇರೋದು, ಚಳ್ಳೆಕಾಯಿ ತಿಂತ ಕೂತ್ಕೊಂಡ್ರಲ್ಲ, ಓಡ್ದು ಓಡಿಸ್ಬೇಕಂತ ಮನಸ್ಸು ಬರಲಿಲ್ಲಲ್ಲ, ಬುದ್ಧಿ ಪ್ರಚೋದನೆ ಮಾಡೋದು ದೇವ್ರ ಕೈಯಲ್ಲಿದೆ ನಮ್ಮ ಕೈಯಲ್ಲಿಲ್ಲ. ತಿಳ್ಕೊಳ್ಳಿ, ಮಕ್ಕಳಿಗೆ ಎಷ್ಟು ಹೇಳಿದ್ರೂ ಕೇಳಲ್ಲ, ಇದೇ ಸಾಕು, ಎಷ್ಟು ಹೇಳಿದ್ರು ಕೇಳಲ್ಲ. ಕೊಡ ಒಳ್ಳೆಯವರು ಇರ್ತಾರೆ, ಒಳ್ಳೆ ಸಂಸ್ಕಾರ ಮನೆತನದವರು ಇರ್ತಾರೆ, ಮಕ್ಕಳು ಕೇಳೋಲ್ಲ, ಮಕ್ಕಳು ಆಕರ್ಷಣೆ ಆಗಿರುತ್ತೆ. ಏನು ಮಾಡ್ತೀರಾ, ಏನು ಮಾಡ್ತೀರಿ, ನೀವು ಹೇಳಿದ್ರೆ ಕೇಳೋಲ್ಲ. ಒಳಗಡೆ ದೇವರು ಬುದ್ಧಿ ಪ್ರಚೋದನೆ ಮಾಡಬೇಕಷ್ಟೇ, ಇಷ್ಟ ಅದು. ಹಾಗೆ ಅದ ನಂತರ ಈ ಎಲ್ಲ ಧರ್ಮದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ನಾರದರು. ಈಗ ನರಸಿಂಹನ ಚರಿತ್ರೆಯನ್ನು ಇಲ್ಲಿ ಹೇಳಿದರು ಸಾಂದರ್ಭಿಕವಾಗಿ. ನರಸಿಂಹದೇವರ ಚರಿತ್ರೆಯನ್ನು ಯಜ್ಞದಲ್ಲಿ ಯಾಗದಲ್ಲಿ ರಣರಂಗದಲ್ಲಿ ನರಸಿಂಹದೇವರನ್ನು ಧ್ಯಾನ ಮಾಡಬೇಕಂತಿದೆ ನಾರಾಯಣ ಕವಚದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಶಿಶುಪಾಲನ ಸಂಹಾರ ಆಯಿತು, ಆವಾಗಲೇ ನರಸಿಂಹದೇವರ ಕಥೆ ಬಂತು. ಯಜ್ಞದಲ್ಲಿ ನರಸಿಂಹದೇವರ ಕಥೆ ಹೇಳಬೇಕು ಅಂತ ಮೊತ್ತ ಮೊದಲು ಸಂಪ್ರದಾಯ ಹಾಕಿಕೊಟ್ಟವರೇ ಯಾರು? ನಾರದರು. ಇದು ತಿಳ್ಕೊಳ್ಬೇಕಾದ ಅಂಶ. ವಿಘ್ನಗಳೆಲ್ಲ ಪರಿಹಾರ ಆಗುತ್ತೆ. ಅದರಿಂದಾಗಿ ಧರ್ಮದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಪತಿವ್ರತ ಸ್ತ್ರೀ ಪತಿಯನ್ನು ಹರಿಭಾವನೆಯಿಂದ ಪೂಜೆ ಮಾಡಬೇಕು, ಮನೆಯನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅಲಂಕಾರ ಮಾಡಿ ಇಟ್ಕೊಳ್ಬೇಕು, ಪತಿಯನ್ನು ಕಾಲಕಾಲದಲ್ಲಿ ಸೇವಿಸಬೇಕು. ಹರಿಭಾವದಿಂದ ಅವಳು ಪತಿಯನ್ನು ಹರಿಭಾವದಿಂದ ಪೂಜೆ ಮಾಡಬೇಕಂತುಂಟು. ಆಚಾರ್ಯ ಮಧ್ವರು ಮಾತ್ರ ಅಲ್ಲಿ ಅರ್ಥ ತುಂಬ ಉಂಟು, ನಾನು ಹೇಳಲಿಕ್ಕಾಗೋದಿಲ್ಲ. ಹರವು ಪತಿಯಲ್ಲಿ ಹರಿ ಇದ್ದಾನೆ ಎಂಬ ಭಾವನೆ, ಪತಿಯೇ ಹರಿಯಲ್ಲ, ಪತಿಯಲ್ಲಿ ಹರಿ ಇದ್ದಾನೆ ಅಂತ ಭಾವನೆಯಿಂದ ಮಾಡಬೇಕು. ಎಷ್ಟೋ ಜನರು ನೋಡಿ ತಿಳ್ಕೊಳ್ಬೇಕಾದ ಅಂಶ. ದೇವರು ಒಂದು ಪ್ರತಿಭೆ ಕೊಟ್ಟಿದ್ದಾನೆ. ಪ್ರತಿ ಸ್ತ್ರೀಯರಲ್ಲಿ ಒಂದು ಇರಬೇಕಾದ ಸಂಯಮ ಏನಂದರೆ, ಗಂಡ ಸ್ವಲ್ಪ ಅನುಕೂಲವಾಗಿರೋಲ್ಲ, ಯಾಕೆ ನಾವು ಚಾಕರಿ ಗಂಡನದ್ದು ಮಾಡಬೇಕು ಅಂತ ಭಾವನೆ ಸಹಜವಾಗಿ ಬಂದುಬಿಡುತ್ತೆ. ಅನುಕೂಲ ಇಲ್ಲಂತಾದ್ರೆ ತುಂಬ ಕಷ್ಟ.
ಕಲಿ ಶಾಸ್ತ್ರದಲ್ಲಂತೂ ಸಿಕ್ಕಾಪಟ್ಟು ಹೇಳಿಬಿಟ್ಟಿದ್ದಾರೆ. ಅನುಕೂಲವಾಗಿ ಇರಬೇಕು, ಪತಿತನಾದ್ರೆ ಪಂಚಮಹಾಪಾತಕ ಮಾಡಿದರೆ ಮಾತ್ರ ಬಿಡಬೇಕೇ ವಿನಃ ಅಪತಿತಂತೂ ಅವನು ಎಷ್ಟೇ ಅವನು ರುಗ್ನಾಗಲಿ ದುರ್ಬಲನಾಗಲಿ ಸೇವಿಸಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಯಾಗ್ರಿ ಮನಸ್ಸು ಕೇಳ್ತದೆ, ಪ್ರತಿಕೂಲ ಆಗಿದ್ದಾನೆ, ರೋಗಿ ಆಗಿದ್ದಾನೆ, ಅನನುಕೂಲ ಇಲ್ಲ, ಏನು ಮಾಡಬೇಕು? ನೀನು ಅವನ ಸೇವಿಸುವುದಲ್ಲ, ಪತಿ ಒಂದು ಪ್ರತೀಕ, ಪತಿ ಪ್ರತೀಕದಲ್ಲಿ ಪರಮಾತ್ಮನನ್ನು ನಾನು ಸೇವೆ ಮಾಡ್ತೇನೆಂಬ ಭಾವನೆ ಬಂದರೆ ಅಡ್ಜಸ್ಟ್ ಆಗ್ತದೆ. ಇಲ್ಲಾದರೆ ಈ ಗಂಡನ ಮನೆ ಯಾಕೆ, ನನಗೇನು ಉಪಯೋಗ, ನನ್ನನ್ನು ಪ್ರೀತಿಸುವುದಿಲ್ಲ, ನನಗೆ ಸರಿಯಾಗಿ ಅನುಕೂಲ ಮಾಡಿಕೊಡಲ್ಲ ಅಂತ ಭಾವನೆ ಬಂದೇ ಬರುತ್ತಲ್ಲ. ಅಯ್ಯಯ್ಯೋ ಹಾಗಲ್ಲ, ಅವನು ಗಂಡ ಅಲ್ಲ, ಅಲ್ಲಿ ಒಬ್ಬ ಇನ್ನೊಬ್ಬ ಗಂಡಾಂತರ ಇದ್ದಾನೆ. ಅವ ಗಂಡಾಂತರ, ಅಲ್ಲಿ ಗಂಡನೊಳಗೆ ಒಬ್ಬ ಗಂಡಾಂತರ, ಜಗತ್ತಿನ ಗಂಡ ಇದ್ದಾನೆ, ಅವನು ಪ್ರೀತಿಸು ನೀನು. ಇದು ಪ್ರತೀಕ ಅಷ್ಟೇ, ಅಲ್ಲಿ ದೇವರಿದ್ದಾನೆ, ಅಲ್ಲಿ ಪ್ರೀತಿಸು, ಅಲ್ಲಿ ಪ್ರೀತಿ ಮಾಡು, ಅಲ್ಲಿ ಪೂಜೆ ಮಾಡು. ಆ ರೀತಿಯಾಗಿ ಮಾಡಿದಾಗ ಎಜಸ್ಟ್ ಆಗತ್ತೆ, ಇಲ್ಲದ್ರೆ ತುಂಬ ಕಷ್ಟ. ಇದೆಲ್ಲ ಆಚಾರ್ಯ ಮಧ್ಯದಲ್ಲಿ ಹೇಳಿ 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 ಸ್ಪಷ್ಟಪಡಿಸ್ತಾರೆ. ಪತಿತನ ಪಂಚಮಹಾಪಾತಕ ಮಾಡಿ ಪತಿತನಾದರೆ ಮಾತ್ರ ಬಿಡಬೇಕೇ ವಿನಃ ಇಲ್ಲದ್ರೆ ಬಿಡುವ ಹಾಗಿಲ್ಲ. ಎಷ್ಟೇ ಕಷ್ಟ ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಹೇಗೆ ಅಡ್ಜಸ್ಟ್ ಮಾಡೋದು? ಅವನನ್ನೇ ಸೇವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅವನು ಸೇವೆ ಮಾಡೋದಲ್ಲ, ಅವನಲ್ಲಿರುವ ದೇವರನ್ನು ಸಂತೋಷ ಪ್ರಾಮಾಣಿಕವಾಗಿ ಅವನು ಟರ್ನ್ ಆಗಲಿ ಅವಕಾಶ ಇದೆ. ಭಗವಂತ ಪ್ರೀತನಾದರೆ ಅವನನ್ನು ಮನಸ್ಸನ್ನು ಕೂಡ ಅನುಕೂಲವಾಗಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಪತಿ ಎದಷ್ಟಾಗಿರಲಿ ಕೂಡ ಪ್ರತಿ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಅಂತ ಪ್ರಾಮಾಣಿಕ ಭಕ್ತಿಯಿಂದ ಮಾಡಿದರೆ, ಪತಿ ಒಳಗಿರುವ ದೇವರು ಪ್ರೀತನಾದರೆ ಅವನೇನು ಮಾಡ್ತಾನೆ, ಈ ಪತಿ ನಮಗೆ ಅಂದರೆ ಹೆಂಡತಿಗೆ ಪ್ರಿಯವಾಗುವಂತೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡ್ತಾನೆ. ಅದಕ್ಕೋಸ್ಕರ ಹಾಗೇ ಮಾಡಬೇಕೆ, ನಾನು ನೇರವಾಗಿ ಪತಿಗೇ ಪೂಜೆ ಮಾಡ್ತಾನೆ ಅಂತ ಭಾವನೆ ಸಲ್ಲದು. ಮೂರ್ತಿ ಪೂಜೆ ಸಲ್ಲದು, ಮೂರ್ತಿಯಲ್ಲಿ ದೇವರ ಪೂಜೆ ಮಾಡಬೇಕು. ಪತಿ ಒಂದು ಮೂರ್ತಿ, ಅದರೊಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡ್ರಿ, ಅಡ್ಜಸ್ಟ್ ಆಗತ್ತೆ ಅಂತ ಹೇಳ್ತಾ ಇದೆ. ಹೀಗೆ ಒಂದು ಮಾತು, ಅದ್ವೈತ ಅದ್ವೈತ ಬೇಕು, ಕ್ರಿಯಾದ್ವೈತ ಮಾಡುವಂಥ. ಅಲ್ಲಿ ಅದ್ವೈತದ ಬಗ್ಗೆ ಬಂದಿದೆ, ಅಲ್ಲಿ ದ್ರವ್ಯಾದ್ವೈತ ಬಂತು, ಕ್ರಿಯಾದ್ವೈತ ಬಂತು, ಭಾವಾದ್ವೈತ ಬಂತು, ಚೇತನಾದ್ವೈತ ಬರಲಿಲ್ಲ. ಒಂದು ಪಕ್ಷಕ್ಕೆ ತಲೆಯಲ್ಲಿ ಕೂತ್ಕೊಂಡಿದ್ರೆ ವೇದವ್ಯಾಸರಿಗೆ ಮೂರು ಅದ್ವೈತದಲ್ಲಿ ಚೇತನಾದ್ವೈತ ಒಂದಿದೆ, ಆತ್ಮಾದ್ವೈತ ಇದೆ ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾಗಿ ಅದು ದೇವರ ತಲೆಯಲ್ಲಿಲ್ಲ, ಮಿಥ್ಯಾಜ್ಞಾನಿಗಳ ತಲೆಯಲ್ಲಿ ಮಾತ್ರ ಇರೋದು. ಅದಕ್ಕೆ ಅದ್ವೈತಾಮೃತ ವರ್ಷಿಣಿ ಭಗವತಿ ಒಂದು ಪದ್ಯ ಇದೆ, ಅದ್ವೈತಾಮೃತ ವರ್ಷಿಣಿ ಅಂತ ಜೀವಬ್ರಹ್ಮರಿಗೆ ಅದ್ವೈತ ಹೇಳ್ತದೆ ಅಂತ ಅರ್ಥ ಅಲ್ವೇ ಅಲ್ಲ. ಅದಕ್ಕೆ ಮತ್ತೇನು ಒಬ್ಬನೇ ಉದ್ದೇಶ ಆಗಿರಬೇಕು, ಸರ್ವಂ ತದಾರಾಧನಮೇವ ಭೂಯ, ಭಗವಂತನೇ ಉದ್ದೇಶ. ಕರ್ತ ಯಾರು? ಸ್ವತಂತ್ರ ಕರ್ತ ಅವನೇ. ಕಾರಯಿತ ಯಾರು ಅಂದರೆ ಪ್ರತಿಯೊಂದು ಕ್ರಿಯೆಗೆ ಒಬ್ಬನೇ ಕರ್ತ ಕಾರಯಿತ ಉದ್ದೇಶ ಆಗಿರಬೇಕು. ಇದು ಕ್ರಿಯಾದ್ವೈತ, ಇದು ಭಗವದ್ಗೀತೆ ಹೇಳೋದು, ಅದನ್ನು ಇಲ್ಲಿ ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ತುಂಬ ಒಳ್ಳೆಯ ವೈರಾಗ್ಯದ ಮಾತುಗಳು. ಒಬ್ಬ ಭಗವದ್ಭಕ್ತರಾದ ವಿಷ್ಣು ಭಕ್ತಿಯನ್ನು ಹೇಗೆ ಮಾಡಬೇಕು, ನೈತಾನ್ ವಿಹಾಯ ಕೃಪಣಃ ಮುಮುಕ್ಷೇಕ, ಈ ಎಲ್ಲ ಭಕ್ತರು ಇದ್ದಾರೆ, ಇವರನ್ನು ಬಿಟ್ಟು ನಾನು ಹೋಗುವುದೇ ಇಲ್ಲ, ಮೋಕ್ಷಕ್ಕೆ ಹೋಗಲ್ಲ ನಾನು, ನಾನು ಇವರನ್ನು ಕರ್ಕೊಂಡೇ ಹೋಗಬೇಕು ಅಂತ ನರಸಿಂಹದೇವರ ಹತ್ರ ಬಂದು ಹೇಳ್ತಕ್ಕಂತಹ ಮಾತು. ಬಹಳ ಕೃಪೆ ತೋರಬೇಕು ಸಮಾಜದಲ್ಲಿ, ನಾವು ಕೃಪೆ ತೋರಬೇಕು. ನೀವು ಹೊಡೆದು ಬಡಿದು ಮಾಡ್ತೀರಾ, ಕೃಪೆ ತೋರ್ರಿ, ಯಾತುಶ್ಯತ್ ಯದೋಕ್ಷದ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ತಾನು ಭಾಷಣದಲ್ಲಿ ಹೇಳಿದ್ದನ್ನು ಕೃತಿಯಲ್ಲಿ ನರಸಿಂಹದೇವರು ಬಂದಾಗ, ನಾನು ಒಬ್ಬನೇ ಮೋಕ್ಷ ಆಗೋದಿಲ್ಲ, ಇವರನ್ನೆಲ್ಲ ಸರಿ ಮಾಡಿಯೇ ಹೋಗಬೇಕು, ನಾನೊಬ್ಬನೇ ಬರಲ್ಲ ಅಂತ ಹೇಳ್ತಾರೆ. ಇದು ವಿಷ್ಣು ಭಕ್ತರಾದವರು ಸಮಾಜಮುಖಿಯಾದ ಸದ್ಗುಣಗಳನ್ನು, ಸಮಾಜ ಕಲ್ಯಾಣಕರವಾದ ಸದ್ಗುಣಗಳನ್ನು ಬೆಳೆಸಿಕೊಳ್ತಾರೆ. ಆಚಾರ್ಯರ ಸಿದ್ಧಾಂತ ವಿಷ್ಣು ಭಕ್ತಿ ಯಾಕೆ ಅಷ್ಟು ಒತ್ತು ಕೊಟ್ಟರಂದರೆ, ಸಮಾಜ ಕಲ್ಯಾಣಕರವಾದ ಸದ್ಗುಣವು ದಯಾ ವಾತ್ಸಲ್ಯಾದಿಗಳು ಅವರಲ್ಲಿ ಇರುತ್ತೆ, ಆದ್ದರಿಂದಾಗಿ ಭಕ್ತಿ ಬೇಕು. ಸಮಾಜ ಸ್ವಾಸ್ಥ್ಯಕ್ಕೂ ಕೂಡ ಭಕ್ತಿ ಬೇಕು, ಮೋಕ್ಷಕ್ಕೆ ಮಾತ್ರ ಅಲ್ಲ ಎಂಬ ಸಂದೇಶವನ್ನು ನಮಗೆ ಕೊಟ್ಟವರು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣೆ.